ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಸಿಎಂ ಬೊಮ್ಮಾಯಿಯವರ ನಿವಾಸದ ಸಭಾಭವನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ 60ನೇ ಹುಟ್ಟುಹಬ್ಬ ಅಂಗವಾಗಿ ಆಶಾ ಕಾರ್ಯಕರ್ತರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು. ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸಿ ಅಧಿಕಾರ ನೀಡುವ ಏಕೈಕ ಪಕ್ಷ ಬಿಜೆಪಿ ಪಕ್ಷವಾಗಿದ್ದು ತಳಮಟ್ಟದಿಂದ ಬೆಳೆದು ನಿಷ್ಠಾವಂತ ಕಾರ್ಯಕರ್ತರಾಗಿ ಸದ್ಯ ಕೇಂದ್ರ ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ 60ನೇ ಹುಟ್ಟುಹಬ್ಬ ಆಚರಣೆಯನ್ನ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದು ರಾಜ್ಯ ಯುವ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ನರಹರಿ ಕಟ್ಟಿ ಹೇಳಿದರು. ಕಾರ್ಯಕ್ರಮದಲ್ಲಿ 200ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ರೂಪಾ ಬನ್ನಿಕೊಪ್ಪ, ದೇವಣ್ಣ ಚಾಕಲಬ್ಬಿ, ಸುರೇಶಗೌಡ ಪಾಟೀಲ, ಸಂಗೀತಾ ವಾಲ್ಮೀಕಿ, ರೇಣುಕನಗೌಡ ಪಾಟೀಲ, ಹನುಮಂತಕೊಪ್ಪ ಗುಳೇದ, ಹನುಮಂತಪ್ಪ ಮಾದರ, ನಾಸಿರ್ ಅಹಮದ್ ಹಂಡೇವಾಲೆ, ರಾಜು ಟೋಪಣ್ಣನವರ್, ಮಲ್ಲೇಶಣ್ಣ ಮೂಲಿಮನಿ, ಕಾಶಿನಾಥ ಕಳ್ಳಿಮನಿ, ರತ್ನಾ ಬನ್ನಿಕೊಪ್ಪ, ಭಾರತಿ ರಾಂಪುರ ಮಠ, ಸಂಜನಾ ರಾಯ್ಕರ್ ಸೇರಿದಂತೆ ಮುಖಂಡರು ಇದ್ದರು. ಶಿವರಾಜ್ ರಾಯಣ್ಣನವರು ಸ್ವಾಗತಿಸಿದರು. ಚೇತನಾ ಕಲಾಲ್ ನಿರ್ವಹಿಸಿದರು. 9 ಲೈವ್ ನ್ಯೂಸ್, ಶಿಗ್ಗಾವಿ.